ಇಲ್ಲಿ ಇದ್ದಿದ್ದ ತನಕ ಪಡ್ಕೊಣೆ ಯಾವಾಗ ಪಡ್ಕೊಣೆ ಆಗಿದ್ಲೋ ಅವಾಗ ಸರಿ ಇದ್ಲು. ಐಶ್ವರ್ಯ ಮಾಡಿದಾಗ ಒಂದು ಅಷ್ಟು ಐಶ್ವರ್ಯ ನಮಗೆ ಗೊತ್ತಿದೆ, ಹಿಟ್ಟಿನ ಹಿಟ್ ಸಿನಿಮಾ 100 ದಿನ ಓಡ್ತು, ನನಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಬಂತು, ಅತ್ಯುತ್ತಮ ನಿರ್ದೇಶಕನಾಗಿ. ಅದಾದ ನಂತರ ನನಗೆ ಗೊತ್ತಿಲ್ಲ ಪಡ್ಕೊಣೆ ಯಾವಾಗ ಪಡ್ಕೊಣ ಆದ್ಲೋ ಅವಾಗ ಚೇಂಜ್ ಆಗಿದೆ. ಅಲ್ಲಿ ಬಾಂಬೆಗೆ ಯಾವಾಗ ಹೋದ್ಲು ಅವಳ ಸುತ್ತ ಒಂದು ಫ್ರೆಂಡ್ ಸರ್ಕಲ್ ಇರ್ಬೋದು, ಆ ಒಂದು ವಾತಾವರಣ ಅದ್ರ ಬಗ್ಗೆ ಅವಳಿಗೆ ಈ ಥರ ಮಾಡ್ತು ಅನ್ನೋದು ಒಂದು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಮತ್ತು ಪಡ್ಕೊಣೆ ಆಗಿದ್ದಾಗಂತೂ ಒಂದು ಶಿಸ್ತಿತ್ತು, ಮತ್ತು ಅವ್ರ ತಂದೆಯ ಒಂದು ಶಿಸ್ತು, ಒಂದು ಅವ್ರ ತಂದೆಗಿದ್ದ ಒಂದು ಬೇರಿನ ಬಗ್ಗೆ ಗೌರವ, ಮತ್ತು ಹಳ್ಳಿಯ ಒಂದು ಸೊಗಡು ಅವೆಲ್ಲ ಅವರಲ್ಲಿ ಜಾಸ್ತಿ ಇದೆ. ಅವ್ರು ನಾವಿನ್ನೂ ಅವರು ನನಗಿನ್ನೂ ನೆನಪಿದೆ, ನಮ್ಮ ತಂದೆಯವರು ಅವರು ಕರ್ನಾಟಕದ ಒಂದೇನದು ವಿಶ್ವ ಕರ್ನಾಟಕದಿಂದ ಹೋಗಿ ಒಂದು ವರ್ಲ್ಡ್ ಕಪ್ ಗೆದ್ದಾಗ ಹೆಚ್ ಎಲ್ ಏರ್ಪೋರ್ಟಿಂದ MG ರೋಡ್ ತನಕ ಹೆಗಲ್ ಮೇಲೆ ಕೂಡಿಸ್ಕೊಂಡು ಮೆರವಣಿಗೆ ಮಾಡಿದ್ರು. ಕನ್ನಡಿಗರು ನಾ ಅಪ್ಕೊಂಡ್ರು, ನಮ್ಮವರು ನಮ್ಮ ಕನ್ನಡಿಗ ಈ ಥರ ಒಂದು ಗೆದ್ದಿದ್ದಾನೆ ಅಂತ. ಆದರೆ ಇದೆಲ್ಲ ದೀಪಿಕಾ ಪಡ್ಕೊಂಡೆ ಈ ಐಶ್ವರ್ಯ ಮೂಲಕ ನಾನು ಇಂಟ್ರೊಡ್ಯೂಸ್ ಮಾಡಿದಾಗ ನಾವೆಲ್ಲ ಹೆಮ್ಮೆ ಪಡುವಂಥ ವಿಷಯ ಇತ್ತು ದೀಪಿಕಾ ಪಡ್ಕೊಂಡೆ ಬಗ್ಗೆ. ನಮ್ಮವಳು ಒಬ್ಳು ಕನ್ನಡತಿ ಹೋಗ್ಬಿಟ್ಟು ಅಲ್ಲಿ ಮಿಂಚ್ತಾ ಇದ್ದಾಳೆ, No. 1 ನಟಿ ಆಗಿದ್ದಾಳೆ ಅಂತ. ಆದರೆ ಈ ಡ್ರಗ್ಸ್ ಸೇವನೆ ಬಗ್ಗೆ ಬಂದಾಗ ತುಂಬ ನನಗೂ ಬೇಜಾರಾಯಿತು, ತುಂಬ ನೋವಾಗಿದೆ. ಡ್ರಗ್ ವಿಚಾರ ಪಡ್ಕೊಂಡೆ ಪಡ್ಕೊಂಡಾದ್ಲು ಅವಾಗ ಚೇಂಜಸ್ ಆಯಿತು. ದೀಪಿಕಾ ಪಡ್ಕೊಂಡೆ ಅಷ್ಟೇ ಅಲ್ಲ, ಇದು ನಾನು ಈ ಹಿಂದೆನೆ ಹಲವಾರು ನ್ಯಾಷನಲ್ ಮೀಡಿಯಾ ಮತ್ತು ಇಂಟರ್ನ್ಯಾಷನಲ್ ಮೀಡಿಯಾನಲ್ಲೂ ಹೇಳಿದ್ದೀನಿ. ಇದು ನಟರನ್ನ ಹಲವಾರು ನಟರಿಗೆ ಇದು ಗೊತ್ತಿದೆ, ಹಲವಾರು ನಟರಿಗೆ ಗೊತ್ತಿಲ್ಲ. ಅವರೆಲ್ಲ ಒಂದು ಬ್ರಿಡ್ಜ್ ಆಗಿ ಇಲ್ಲಿ ಡ್ರಗ್ಸ್ ತೊಗೊಳ್ತಾಯಿದ್ದಾರೆ. ಇದು ಒಂದು ಡ್ರಗ್ ವಾರ್ ಇದು, ಯಾಕಂತಂದರೆ ಇವತ್ತು ಪಾಕಿಸ್ತಾನದಿಂದ ಡ್ರಗ್ಸ್ ಬರ್ತಾ ಇರೋದು ಎಲ್ಲರಿಗೂ ಗೊತ್ತಿದೆ. ಮತ್ತು ಇಲ್ಲಿನ ಒಂದು ನಟರು ನಟಿಯರೇ ಬ್ರ್ಯಾಂಡ್ ಅಂಬಾಸಿಡರ್ಸ್ ಮೂಲಕ ಇದನ್ನು ಸೇವನೆ ಮಾಡಿಕೊಂಡು ಇವತ್ತು ನಮ್ಮ ಯುವಕರಿಗೆ ಮತ್ತು ಯಂಗ್ಸ್ಟರ್ಸ್ಗೆ ವಿದ್ಯಾರ್ಥಿಗಳಿಗೆ ಪ್ರೇರಿತರಾಗ್ತಾ ಇದ್ದಾರೆ. ಅವರೆಲ್ಲ ಇವ್ರನ್ನ ನೋಡಿ ಇವ್ರು ತಗೊಳ್ತಾ ಇರೋದು. ಹಲವಾರು ನಟರಿಗೆ ಇದು ಗೊತ್ತಿದೆ, ಡ್ರಗ್ಸ್ ಎಲ್ಲಿಂದ ಬರ್ತಾ ಇದೆ, ಯಾರು ಡ್ರಗ್ಸ್ ಮಾಫಿಯಾ ಅಂತ. ಹಲವಾರು ನಟರಿಗೂ ಗೊತ್ತಿಲ್ಲದೇ ಇದನ್ನು ಸೇವನೆ ಮಾಡ್ತಾ ಇದ್ದಾರೆ. ಅವರನ್ನ ನೋಡಿ ನಮ್ಮ ಯುವಕರು ಇವತ್ತು ಡ್ರಗ್ಸ್ ಮಾಡ್ತಾ ಇದ್ದಾರೆ. ಡ್ರಗ್ಸ್ ಇಲ್ಲ, ತನಿಖೆ ಮಾಡ್ತಾ ಇದ್ದಾರೆ. ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಬರೀ ನಟಿಯರಲ್ಲ, ಇಲ್ಲಿ ನಟರು ಇದ್ದಾರೆ ಅಂತ. ಅದಕ್ಕೆ ಕರೆಕ್ಟ್ ಆಗಿರೋ ಎವಿಡೆನ್ಸ್ ಸಿಕ್ಕಿದ ತಕ್ಷಣ ಅಥವಾ ಸಿಕ್ಕಿದೆಯೋ ಅಥವಾ ಸಿಕ್ಕರೂ ಇವರು ಅರೆಸ್ಟ್ ಮಾಡ್ತಾ ಇಲ್ವ ಅನ್ನೋ ಪ್ರಶ್ನೆಗಳು ನಾನು ನಿಮ್ಮ ಮೂಲಕ ಕೇಳ್ತಾ ಇದ್ದೀನಿ. ಮಾಡಲೇಬೇಕು, ಯಾಕೆ ಅಂದ್ರೆ ಬರೀ ನಟಿಯರಿಲ್ಲ, ನಟರು ಇದ್ದಾರೆ. ಅದು ದೊಡ್ಡ ನಟರು ಸಣ್ಣ ನಟರು ಅಂತ ನನಗೆ ಗೊತ್ತಿಲ್ಲ. ಅದು ಯಾರ ಒಂದು ಇದರಲ್ಲಿ ನೀವು ಅದನ್ನ ಅಳತೆ ಮಾಡ್ತಾ ಇರಾ ಅಂತ. ಸೊ ಎಲ್ಲರೂ ಇದ್ದಾರೆ, ರಾಜಕಾರಣಿ ಮಕ್ಕಳು ಇದ್ದಾರೆ. ಸೊ ಈ ರೀತಿಯಲ್ಲಿ ಯಾರು ಸೇವನೆ ಮಾಡಿದ್ರು ಅವ್ರಿಗೆಲ್ಲ ತಪ್ಪು ಅದು ತಪ್ಪು ಶಿಕ್ಷೆ ಆಗಲೇಬೇಕು.